ಮಡಿಕೇರಿಯಲ್ಲಿ ಗುಡ್ಡ ಕುಸಿತದಿಂದ ಮೃತಪಟ್ಟಿರುವ ಉತ್ತಪ್ಪನ ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೆಸಲಾಗುತ್ತಿದೆ. ಮೂವತ್ತಾಲ್ಕು ಗ್ರಾಮದಲ್ಲಿ ಆರ್ಮಿ ಡೋಗ್ರಾ ರೆಜಿಮೆಂಟ್ ತಂಡ ಸೇರಿದಂತೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೆ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದ್ದು ಡ್ರೋನ್ ಕ್ಯಾಮರಾ ಮೂಲಕ ಏರಿಯಲ್ ಸರ್ವೆ ಮಾಡುತ್ತಿದ್ದಾರೆ. ಇದೇ ವೇಳೆ ಸ್ಥಳದಲ್ಲಿ ಮಣ್ಣಿನಡಿ ಸಿಲುಕಿದ್ದ ಬಟ್ಟೆ ಚಿನ್ನಾಭರಣ ದೊರೆತಿದ್ದರಿಂದ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಅಲ್ಲಿ ಚುರುಕುಗೊಳಿಸಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಶಶಿಶೇಖರ್ ನಡೆಸಿರುವಂತಹ ವಾಕ್ ಥ್ರೂ ಇಲ್ಲಿದೆ, ಬನ್ನಿ. ಮೂವತ್ತಾಕ್ಲುವಿನಲ್ಲಿ ಉತ್ತಪ್ಪ ಅವರ ಮೃತದೇಹದ ಹುಡುಕಾಟ ಕಾರ್ಯಾಚರಣೆ ನಡೀತಾ ಇದೆ. ಆರ್ಮಿಯಿಂದ ಡೋಗ್ರಾ ರೆಜಿಮೆಂಟ್ನ 15 ಸೈನಿಕರು ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸ್ಥಳೀಯ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಈ ಊರಿನ ಗ್ರಾಮಸ್ಥರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಾನು ನಮ್ಮ ಕ್ಯಾಮ್ರಾಮನ್ ರಾಕೇಶ್ಗೆ ತೋರಿಸ್ತೀನಿ. ಆ ಬಂಡೆ ಇರುವಂತಹ ಜಾಗದಲ್ಲಿ ಉತ್ತಪ್ಪ ಅವರ ಮನೆ ಇತ್ತು. ಇಡೀ ಗುಡ್ಡ ಕುಸಿದು ಕೆಳಗೆ ಬಂದಿರೋದ್ರಿಂದ ಈಗ ಇಲ್ಲಿ ಆರ್ಮಿಯ ಡೋಗ್ರಾ ರೆಜಿಮೆಂಟ್ನ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟು ದೂರದಿಂದ ಬಂದಂತಹ ಮನೆಯ ಪೀಸ್ಗಳು, ಅವಶೇಷಗಳು ಈ ಜಾಗದಲ್ಲಿ ಬಿದ್ದಿದ್ದಾವೆ. ಇಲ್ಲಿ ಆರ್ಮಿಯ ಅಧಿಕಾರಿಗಳು, ಸೇನಾಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟು 15 ಸೇನಾ ಸೈನಿಕರು ಇಲ್ಲಿಗೆ ಬಂದಿದ್ದಾರೆ. ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. 8 ದಿನಗಳಾಗಿದೆ ಈ ಘಟನೆ ನಡೆದು. ಇದುವರೆಗೂ ಕೂಡ ಮಣ್ಣಿನ ಗುಡ್ಡ ದೊಡ್ಡ ಪ್ರಮಾಣದಲ್ಲಿ ಬಿದ್ದಂತಹ ಹಿನ್ನೆಲೆಯಲ್ಲಿ ಇಲ್ಲಿಂದ ಕಾರ್ಯಾಚರಣೆಯನ್ನು ಮಾಡಿ ಮೃತದೇಹವನ್ನು ಹೊರತೆಗೆಯುವಂತಹ ಕೆಲಸ ಆಗಿರಲಿಲ್ಲ. ಈಗಾಗಲೇ 3 ದಿನಗಳ ಹಿಂದೆ ನಾವು ಕೂಡ ಸುವರ್ಣ ನ್ಯೂಸ್ ಈ ಜಾಗಕ್ಕೆ ಬಂದು ವರದಿ ಮಾಡಿತ್ತು. ಆದರೆ ಮಣ್ಣು ನಿರಂತರವಾಗಿ ಕುಸಿತಾ ಇದ್ದಿದ್ದರಿಂದ ರಕ್ಷಣಾ ಕಾರ್ಯಾಚರಣೆಯನ್ನು, ಮೃತದೇಹವನ್ನು ಹೊರಗೆ ತೆಗೆಯುವಂತಹ ಕಾರ್ಯಾಚರಣೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಬೆಳಗ್ಗೆ ಗ್ರಾಮಸ್ಥರು ಬೆಳಗಿನಿಂದಲೂ ಕೂಡ ಆರ್ಮಿಯ ಅಧಿಕಾರಿಗಳಿಗೆ ಕಾಯ್ತಾ ಇದ್ರು. ಈಗ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ನೀವು ನೋಡ್ಬೋದು, ಸೈನಿಕರು ಹಗ್ಗವನ್ನು ಕಟ್ಟಿಕೊಂಡು ಮಣ್ಣನ್ನು ತೆರವುಗೊಳಿಸುವಂತಹ ಕಾರ್ಯ ಮಾಡ್ತಾ ಇದ್ದಾರೆ. ಈ ದೊಡ್ಡ 100 ಮೀಟರ್ ಸುತ್ತಳತೆಯಲ್ಲಿ ಗುಡ್ಡ ಕೆಳಗೆ ಕುಸಿದು ಬಿದ್ದಿದೆ. ಹಾಗಾಗಿ ಮಣ್ಣಿನ ಯಾವ ಭಾಗದಲ್ಲಿ ಮೃತದೇಹ ಇದೆ ಅನ್ನೋದು ಅಂದಾಜು ಕೂಡ ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಎಲ್ಲ ರಕ್ಷಣಾ ಸಾಮಗ್ರಿಗಳೊಂದಿಗೆ ಹಗ್ಗ ಕಟ್ಟಿಕೊಂಡು ಎಲ್ಲಿ ಮೃತದೇಹ ಬಿದ್ದಿರಬಹುದು ಅನ್ನುವಂಥದ್ದನ್ನು ನೋಡಿಕೊಂಡು ಸೇನಾಧಿಕಾರಿಗಳು, ಸೈನಿಕರು ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಇಲ್ಲಿ ಉತ್ತಪ್ಪ ಅವರು ಆಗಸ್ಟ್ 16 ಸಂಜೆ 4:30 ಘಟನೆ ನಡೆದಿದ್ದು. ತೀವ್ರವಾಗಿ ಸುರಿತಂತಹ ಮಳೆ ಉತ್ತಪ್ಪ ಅವರ ಮನೆಗೆ ಕುಸಿದು ಬಿತ್ತು. ಇಡೀ ಗುಡ್ಡ ಕುಸಿದು ಬಿದ್ದಿರೋದ್ರಿಂದ ಸೈನಿಕರ ಕಾರ್ಯಾಚರಣೆಯನ್ನು ನಮ್ಮ ಕ್ಯಾಮ್ರಾಮನ್ ರಾಕೇಶ್ ನಿಮಗೆ ತೋರಿಸ್ತಾ ಇದ್ದಾರೆ. ಇದು ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಇಲ್ಲಿ ಯಾವ ಮಾಧ್ಯಮವೂ ಕೂಡ ಇದುವರೆಗೂ ಕೂಡ ಈ ರಕ್ಷಣಾ ಕಾರ್ಯಾಚರಣೆಗೆ ಬಂದಿಲ್ಲ. ಯಾಕಂದರೆ ತುಂಬ ರಿಮೋಟ್ ವಿಲೇಜ್ ಇದು. ಮಡಿಕೇರಿಯಿಂದ ಒಂದು 20 ಕಿಲೋಮೀಟರ್ ಸಾಗಿ ಬಂದರೆ ಸಿಗುತ್ತೆ. ಎಲ್ಲ ರಸ್ತೆಗಳು ಕಟ್ಟಾಗಿರೋದ್ರಿಂದಾಗಿ ಬಳಸಿ ಮಾದಾಪುರವನ್ನು ಬಳಸಿ ಬರಬೇಕು. ಸೇನಾ ಕಾರ್ಯಾಚರಣೆ ಈಗ ಆರಂಭವಾಗಿದೆ. ದೊಡ್ಡ ಪ್ರಮಾಣದ ಮಣ್ಣಿರೋ ಕಾರಣದಿಂದಾಗಿ ಮಣ್ಣನ್ನು ಎತ್ತಿ ಎಲ್ಲಿ ಬಾಡಿ ಇದೆ ಅನ್ನೋದನ್ನು ತಾಂತ್ರಿಕ ಸಾಮಗ್ರಿಗಳನ್ನು ಬಳಸಿಕೊಂಡು ಎಲ್ಲಿ ದೇಹ ಇರಬಹುದು ಅನ್ನುವಂಥದ್ದನ್ನು ನೋಡ್ತಾ ಇದ್ದಾರೆ. ಈಗ ಡ್ರೋನ್ ಕ್ಯಾಮರಾವನ್ನು ಬಳಸಿಕೊಂಡು ಇಡೀ ಏರಿಯಾದ ಸರ್ವೆ ಮಾಡುವಂತಹ ಪ್ರಯತ್ನವನ್ನು ಸೈನಿಕರು ಮಾಡ್ತಾ ಇದ್ದಾರೆ. ಸೈನಿಕರಿಗೆ ಅಗ್ನಿಶಾಮಕ ದಳದ ಮತ್ತು ಇಲ್ಲಿನ ಪೊಲೀಸರು ಮತ್ತು ಸ್ಥಳೀಯರೆಲ್ಲರೂ ಕೂಡ ನೆರವನ್ನು ನೀಡ್ತಾ ಇದ್ದಾರೆ. ಡ್ರೋನ್ ಕ್ಯಾಮರಾವನ್ನು ಬಳಸಿಕೊಂಡು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಯಾಕಂದರೆ 100-150 ಮೀಟರ್ ಅಗಲ ಇರುವಂತಹ ಅಷ್ಟು ಜಾಗದಲ್ಲಿ ಮಣ್ಣು ಕುಸಿತ ಆಗಿರೋದು, ಹಾಗಾಗಿ ಕೆಲವು ಸ್ಥಳಗಳಿಗೆ ಇಲ್ಲಿಂದ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮಣ್ಣು ಕುಸಿತಾ ಇದೆ, ಏನಾದರೂ ವೆಯ್ಟ್ ಬಿದ್ದರೆ ಮಣ್ಣು ಕುಸಿಯುತ್ತೆ. ಆ ಕಾರಣದಿಂದಾಗಿ ಡ್ರೋನ್ ಕ್ಯಾಮರಾವನ್ನು ಬಳಸಿಕೊಂಡು ಒಂದು ಏರಿಯಲ್ ಸರ್ವೆ ಮಾಡಿ ಎಲ್ಲಿ ಮೃತದೇಹ ಬಿದ್ದಿರಬಹುದು ಅನ್ನುವಂತಹ ಹುಡುಕುವಂತಹ ಪ್ರಯತ್ನವನ್ನು ಸೈನಿಕರು ಮಾಡ್ತಾ ಇದ್ದಾರೆ. ಮೃತದೇಹ ಸಿಗಲಿ ಅಂತ ಅವ್ರ ಕುಟುಂಬದವರು ಪ್ರಯತ್ನವನ್ನು ಮನವಿಯನ್ನು ಮಾಡ್ತಾ ಇದ್ದಾರೆ. ಈಗ ಆರ್ಮಿಯವರು ಆದಷ್ಟು ಬೇಗ ತೆಗಿಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ರಾಕೇಶ್ ಜೊತೆ ಶಶಿಶೇಖರ್, ಸುವರ್ಣ ನ್ಯೂಸ್, ಮಡಿಕೇರಿ.